ನಮಸ್ತೆ ಸ್ಪರ್ಧಾ ಮಿತ್ರರೇ, ತಮಗೆಲ್ಲ ತಥಾಗತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ। ಇವತ್ತು ನಾವು ಕೆಪಿಎಸ್ಸಿ ವತಿಯಿಂದ ನಡೆದ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ACF ಪೇಪರ್ 1 ಕೀ ಆನ್ಸರ್ ಅನ್ನು ನೋಡೋಣ। ಈ ವಿಡಿಯೋದಲ್ಲಿ ನಾನು ಪ್ರಶ್ನೆ ಪತ್ರಿಕೆ 1 ವರ್ಷನ್ ಕೋಡ್ ಸಿ ಕೀ ಆನ್ಸರ್ ಅನ್ನು ಹೇಳುತ್ತೇನೆ। ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಸೂಕ್ಷ್ಮ ಶಿಲಾಯುಗಕ್ಕೆ ಸಂಬಂಧಿಸದೇ ಇರುವುದು ಯಾವುದು? ಸಂಬಂಧಿಸಿಲ್ಲ। ಮೆಸೊಲಿಥಿಕ್ ಏಜ್ಗೆ ಅಂದರೆ ತೋಟಗಾರಿಕೆ ಸಂಬಂಧಿಸಿಲ್ಲ, ತೋಟಗಾರಿಕೆಯು ನಿಯೋಲಿಥಿಕ್ ಏಜಲ್ಲಿ ಬಂದಿತ್ತು। ಆಪ್ಷನ್ ಡಿ ಸರಿಯಾದ ಉತ್ತರ। ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಶೋಕನ ದಕ್ಷಿಣದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ। ಸುವರ್ಣಗಿರಿ। ಅಶೋಕನ ದಕ್ಷಿಣ ಪ್ರಾಂತದಲ್ಲಿ ರಾಜಧಾನಿ ಯಾವುದು ಅಂದರೆ ಸುವರ್ಣಗಿರಿ। ಮೂರನೇ ಪ್ರಶ್ನೆ, ವಿಜಯನಗರದ ಕಾಲದಲ್ಲಿ ಗ್ರಾಮಾಡಳಿತ ನಿರ್ವಹಿಸುತ್ತಿದ್ದ ಮತ್ತು ಗ್ರಾಮೀಣ ಪ್ರದೇಶಗಳ ಆಡಳಿತ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಘಟಕವನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಯಗಾರರು। ಆಪ್ಷನ್ 1 ಆಯಗಾರರು ಸರಿಯಾದ ಉತ್ತರ। ನಾಲ್ಕನೇ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್। ಪಟ್ಟಿ 1ರಲ್ಲಿ ರಾಜರು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಪ್ರವಾಸಿಗರು। ಇದರ ಸರಿಯಾದ ಉತ್ತರ ಆಪ್ಷನ್ ಎ। ಓಕೆ, ಆಪ್ಷನ್ ಎ ಸರಿಯಾದ ಉತ್ತರ। ಬಟ್ಲರ್ ಸಮಿತಿಯನ್ನು ರಚಿಸಿದ ಮುಖ್ಯ ಉದ್ದೇಶ ಯಾವುದು? ಬಟ್ಲರ್ ಸಮಿತಿ, ಇದು IAS ಕ್ವಶನ್ ಪೇಪರ್ 2017 ರಿಪೀಟೆಡ್ ಕ್ವಶನ್ ಇದು ಇದು ಸರಿಯಾದ ಉತ್ತರ ಆಪ್ಷನ್ 1 ಸ್ಥಳೀಯ ರಾಜ್ಯಗಳ ಮತ್ತು ಪರಮೋಚ್ಚ ಅಧಿಕಾರ ನಡುವಿನ ಸಂಬಂಧದ ತನಿಖೆ ನಡೆಸುವುದಕ್ಕೆ ಬಟ್ಲರ್ ಸಮಿತಿಯನ್ನು ರಚಿಸಲಾಗಿತ್ತು। 6ನೇ ಪ್ರಶ್ನೆ, ರೆಡ್ ಸೀಗೆ ಕೇಬಲ್ ಹಾಕಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ। ಇದರಲ್ಲಿ ಸರಿಯಾದ ಉತ್ತರ 1870 ಆಪ್ಷನ್ 1 ಸರಿಯಾದ ಉತ್ತರ। 14 ಮಾರ್ಚ್, ಎಕ್ಸಾಕ್ಟ್ ಡೇಟ್ ಬೇಕಂದರೆ 14 ಮಾರ್ಚ್ 1870 ಸರಿಯಾದ ಉತ್ತರ। 7ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವನ್ನು ಮೊದಲು ಕಾಮರೂಪ ಅಂದರೆ ಯಾವ ರಾಜ್ಯದ ಮೊದಲನೇ ಹೆಸರು ಕಾಮರೂಪ ಆಗಿತ್ತು ಅಂತ ಕೇಳಿದ್ದಾರೆ। ಇದರ ಸರಿಯಾದ ಉತ್ತರ ಅಸ್ಸಾಂ। 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ನಿರಂಕುಶಾಧಿಕಾರ ತತ್ವವನ್ನು ಪರಿಚಯಿಸಿತು ಅಂದರೆ ಕಾನ್ಸ್ಟಿಟ್ಯೂಷನಲ್ ಆಟೋಕ್ರಸಿ ಯಾವುದು ಅಂದರೆ ಆಪ್ಷನ್ ಬಿ 1935 ಕಾಯ್ದೆ। ನಂತರ ಮುಂದೆ 9ನೇ ಪ್ರಶ್ನೆ, ಕರ್ನಾಟಕ ಏಕೀಕರಣ ಚಳುವಳಿಗೆ ಅವರ ಪ್ರಮುಖ ಕೊಡುಗೆಗಳಿಗಾಗಿ ಕರ್ನಾಟಕ ಕುಲಪುರೋಹಿತ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ ಡಿ ಆಲೂರು ವೆಂಕಟರಾವ್ ಸರಿಯಾದ ಉತ್ತರ। 10ನೇ ಪ್ರಶ್ನೆ, ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ಅಫೀಮು ವಸ್ತುವನ್ನು ಖರೀದಿಸಲು ಚೈನಾಕ್ಕೆ ರಫ್ತು ಮಾಡಲಾಯಿತು, ಅದರ ಬದಲು ಯಾವುದನ್ನು ನಾವು ಚೀನಾದಿಂದ ಆಮದು ಮಾಡಿಕೊಳ್ಳುತ್ತದಂತ ಕ್ವಶನ್ ಕೇಳಿದ್ದಾರೆ। ಇದರ ಸರಿಯಾದ ಉತ್ತರ ರೇಷ್ಮೆ। 11ನೇ ಪ್ರಶ್ನೆ, ಸಂಸ್ಕೃತ ಮತ್ತು ಕೆಲವು ಯುರೋಪಿಯನ್ ಭಾಷೆಗಳ ನಡುವಿನ ನಿಕಟ ಸಂಬಂಧವನ್ನು ಗಮನಿಸಿದ ಮೊದಲ ಯುರೋಪಿಯನ್ ಯಾರು ಅಂತ ಕ್ವಶನ್ ಕೇಳಿದ್ದಾರೆ। 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ ವಿಲಿಯಂ ಜೋನ್ಸ್, ಆಪ್ಷನ್ ಬಿ ರೈಟ್ ಆನ್ಸರ್। 12ನೇ ಪ್ರಶ್ನೆ, ಹೇಬೇಸ್ ಕಾರ್ಪಸ್ ರಿಟನ್ನು ಯಾವ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದು? ವೆರಿ ಸಿಂಪಲ್, ರಿಟ್ ಜುರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್, ಓಕೆ। 13ನೇ ಪ್ರಶ್ನೆ, ಮುನ್ನುಡಿಯಲ್ಲಿ ಅಂದರೆ ಪ್ರಿಯಾಂಬಲಲ್ಲಿ ಯಾವ ಆಬ್ಜೆಕ್ಟಿವನ್ನು ಯಾವ ಲಕ್ಷಣಗಳು ಇದ್ದಾವೆ ಅಂತ ಕೇಳಿದರೆ ಸರಿಯಾದ ಉತ್ತರ ನ್ಯಾಯ ಮತ್ತು ಸ್ವಾತಂತ್ರ್ಯ, ಜಸ್ಟಿಸ್ ಆ್ಯಂಡ್ ಲಿಬರ್ಟಿ। 14ನೇ ಪ್ರಶ್ನೆ, ಯಾವ ಅನುಚ್ಛೇದದ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಯವರಿಗೆ ಕ್ಷಮಿಸುವ ಅಧಿಕಾರ ಇದೆ? ಇದು KS 2020 ನಡೆದ ಕ್ವಶನನ್ನು ರಿಪೀಟ್ ಮಾಡಿದ್ದಾರೆ। ಆಪ್ಷನ್ ಬಿ ಆರ್ಟಿಕಲ್ 72 ಇಸ್ ದ ರೈಟ್ ಆನ್ಸರ್ ಫಾರ್ 14th ಆರ್ಟಿಕಲ್ 72 ರೈಟ್ ಆನ್ಸರ್। 15ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಯಾರಿಗೆ ನೇಮಿಸುವ ಅಧಿಕಾರವಿದೆ? ವೆರಿ ಸಿಂಪಲ್ ಕ್ವಶನ್, ಭಾರತದ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್। ಸುಪ್ರೀಂ ಕೋರ್ಟ್ ಅಧಿಕಾರವು ತನ್ನ ತೀರ್ಪುಗಳನ್ನು ಪರಿಶೀಲಿಸಲು ಯಾವ ಈ ಕೆಳಗಿನ ಅನುಚ್ಛೇದದಲ್ಲಿ ನೀಡಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ। ಕರೆಕ್ಟ್ ಆನ್ಸರ್ ಆರ್ಟಿಕಲ್ 137। ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ 301ರಲ್ಲಿ ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಮಾದರಿಯಾಗಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ 301 ಆರ್ಟಿಕಲ್ 301 ಸಂಬಂಧಿಸಿದರು ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಟೆಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇದು ನಾವು ಆಸ್ಟ್ರೇಲಿಯಾದಿಂದ ಮಾದರಿಯಾಗಿದೆ 318ನೇ ಪ್ರಶ್ನೆ ಬಂದ್ಬಿಟ್ಟು 310ನೇ ಆರ್ಟಿಕಲ್ ಇದು ಯಾವ ಅನುಚ್ಛೇದದಲ್ಲಿ ಒಳಗೊಂಡಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಆಪ್ಷನ್ 1 ಸರಿಯಾದ ಉತ್ತರ ಯಾವ ಅನುಚ್ಛೇದದ ಅಡಿಯಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST ಯಾವ ಆರ್ಟಿಕಲ್ ಅಂದರೆ ಆರ್ಟಿಕಲ್ 279 ಎ ಓಕೆ ಆಪ್ಷನ್ 4 ಆರ್ಟಿಕಲ್ 279 ಎ ಭಾರತೀಯ ಸಂವಿಧಾನದ ಯಾವ ಭಾಗವು ಅಧಿಕೃತ ಭಾಷೆಯನ್ನು ಒಳಗೊಂಡಿದೆ ಓಕೆ ರೈಟ್ ಆನ್ಸರ್ ಈಸ್ 17 ವೆರಿ ಸಿಂಪಲ್ ಮೊನ್ನೆ PSI ಆಗಿತ್ತಲ್ಲ ಅದರಲ್ಲಿ ಸ್ಟೇಟ್ಮೆಂಟ್ ಕ್ವಶನಲ್ಲಿ ಇದು ಬಂದಿತ್ತು 17th ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಟು ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ 21ನೇ ಪ್ರಶ್ನೆ ಬಂದ್ಬಿಟ್ಟು ಸಂಘ ಸಂಸ್ಥೆಗಳ ಸ್ಥಾಪಿಸುವ ಸ್ವಾತಂತ್ರ್ಯವನ್ನು ಭಾರತದ ಸಂವಿಧಾನ ಯಾವ ವಿಧಿಯಲ್ಲಿ ಒಳಗೊಂಡಿದೆ ಆರ್ಟಿಕಲ್ 19 ಆಪ್ಷನ್ 3 ಸರಿಯಾದ ಉತ್ತರ ರಾಷ್ಟ್ರಪತಿಯವರ ಚುನಾವಣೆಗೋಸ್ಕರ ನಿಗದಿಪಡಿಸಿದ ಚುನಾವಣೆ ಮಂಡಳಿಯಲ್ಲಿ ಯಾರನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದರೆ ಇದು ಆಪ್ಷನ್ 3 MPs ಆ್ಯಂಡ್ MLA ಓಕೆ ಚುನಾಯಿತ ಸಂಸತ್ ಮತ್ತು ವಿಧಾನಸಭೆಗಳ ಸದಸ್ಯರು ಆಪ್ಷನ್ 3 ರೈಟ್ ಆನ್ಸರ್ 23ನೇ ಪ್ರಶ್ನೆ ಬಂದ್ಬಿಟ್ಟು 13ನೇ ದಕ್ಷಿಣ ಏಷ್ಯಾ ಕ್ರೀಡಾಕೂಟಗಳು ಎಲ್ಲಿ ನಡೆದಿದ್ದವು ಅಂತ ಕೇಳಿದ್ದಾರೆ ಇದರ ಸರಿಯಾದ ಉತ್ತರ ಕಠ್ಮಂಡು ನೇಪಾಲ್ 13ನೇದು ಯಾವ ಇಯರ್ ಅಂದರೆ 2019 ಇದು ಓಕೆ ಕ್ವಶನ್ನು 2019 13th ಏಷ್ಯನ್ ಗೇಮ್ಸ್ ಇದು ನೇಪಾಳ ಕಠ್ಮಂಡುನಲ್ಲಿ ನಡೆದಿದೆ 2019 ಗ್ಲೋಬಲ್ ಪೀಸ್ ಕೀಪರ್ ಪ್ರೈಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೊಡಲಾಯಿತು ಅವರು ಯಾವ ಸಾಧನೆ ಕೊಡಲಾಗಿದೆ ಅಂದರೆ ಕ್ವಶನ್ ಕೇಳಿದ್ದಾರೆ ಸರಿಯಾದ ಉತ್ತರ ಸ್ವಚ್ಛ ಭಾರತ ಅಭಿಯಾನಕ್ಕೆ ಕೊಡಲಾಗಿದೆ 24ನೇ ಸರಿಯಾದ ಉತ್ತರ ಆಪ್ಷನ್ 1 25ನೇ ಪ್ರಶ್ನೆ 2020ರಲ್ಲಿ ಜಗತ್ತಿನ ವಾಸ್ತುಶಿಲ್ಪಗಳ ರಾಜಧಾನಿ ಎಂದು ಯುನೆಸ್ಕೋ ಯಾವುದನ್ನು ಹೆಸರಿಸಿತ್ತು ಅಂತ ಕ್ವಶನ್ ಕೇಳಿದರೆ ಸರಿಯಾದ ಉತ್ತರ ರಿಯೋ ಡಿ ಜನರಿಯೋ ಆಪ್ಷನ್ 4 26ನೇ ಪ್ರಶ್ನೆ ಭಾರತದ ಯಾವ ದೇಶಗಳೊಂದಿಗೆ ಮೂಲಭೂತ ವಿನಿಮಯ ಮತ್ತು ಸಹಕಾರ ಒಪ್ಪಂದಕ್ಕೆ ಅಂದರೆ ಬೆಕಾ BECA ಸಹಿ ಹಾಕಿತು BECA ಯಾವ ದೇಶದೊಂದಿಗೆ ಭಾರತ ಸಹಿ ಹಾಕಿದೆ ಅಂದರೆ ಆಪ್ಷನ್ 3 ಅಮೇರಿಕಾ 67ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯಲ್ಲಿ ಕನ್ನಡದ ಯಾವ ಚಲನಚಿತ್ರಕ್ಕೆ ಪ್ರಶಸ್ತಿ ನೀಡಲಾಗಿದೆ ಅಂದರೆ ಆಪ್ಷನ್ 2 ಅಕ್ಷಿ 28ನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಕರೋನಾ ವೈರಸ್ ಮೊದಲ ಬಾರಿಗೆ ವರದಿಯಾಗಿತ್ತು ಕೇರಳ ಆಪ್ಷನ್ 4 ಕೇರಳ 29ನೇ ಪ್ರಶ್ನೆ ಯಾವ ಬ್ಯಾಂಕು ವೈದ್ಯರಿಗೆ ಗೌರವ ಸೂಚಿಸುವ ಸಲುವಾಗಿ ಸಲಾಂ ದಿಲ್ ಸೆ ಎಂಬ ಯೋಜನೆಯನ್ನು ರೂಪಿಸಿದೆ HDFC ಬ್ಯಾಂಕ್ ಆಪ್ಷನ್ 3 HDFC ಬ್ಯಾಂಕ್ ಸರಿಯಾದ ಉತ್ತರ 30ನೇ ಪ್ರಶ್ನೆ ಜೂನ್ 2021ರಲ್ಲಿ ನಡೆದ ಕರೆಂಟ್ ಅಫೇರ್ ಕ್ವಶನ್ ಜೂನ್ 2021ರಲ್ಲಿ ನಡೆದ G7 ರಾಷ್ಟ್ರಗಳ ಹಣಕಾಸು ಸಚಿವರ ಪ್ರಕಾರ ನಿರ್ಧಾರವಾದ ಹಾಗೆ MNCಗಳ ಮೇಲೆ ವಿಶ್ವ ತೆರಿಗೆ ದರ ಎಷ್ಟು ಅಂದರೆ ಮಿನಿಮಮ್ ಟ್ಯಾಕ್ಸ್ ಇದು ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗೆ ಮಿನಿಮಮ್ ಗ್ಲೋಬಲ್ ಟ್ಯಾಕ್ಸ್ ಅಂತ 15% G7 ಸಮಿಟಲ್ಲಿ ಡಿಸೈಡ್ ಮಾಡಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ 3 15% ಯಾವ ವರ್ಷಕ್ಕೆ ವಾಯುಗುಣ ನಿರ್ಲಿಪತ್ತೆ ಅಂದರೆ ಕ್ಲೈಮೇಟ್ ನ್ಯೂಟ್ರಾಲಿಟಿ ಸಾಧಿಸುವ ಸಲುವಾಗಿ ಯುರೋಪಿಯನ್ ಯೂನಿಯನ್ ಡಿಸೈಡ್ ಮಾಡಿದೆ ಅಂದರೆ 2050 ಆಪ್ಷನ್ 4 ಸರಿಯಾದ ಉತ್ತರ ಇದರ ಎಕ್ಸ್ಪ್ಲನೇಷನ್ ಏನಂದರೆ 2050ರಲ್ಲಿ ಅದು ಟಾರ್ಗೆಟ್ ಹಾಕಿಕೊಂಡಿದೆ 55% ಬೈ ಬಿಲೋ 1990 ಲೆವೆಲ್ ಬೈ 2030 ಇದು 55% ಬೈ 2030 ಇತ್ತು ಕಂಪ್ಲೀಟ್ ಜೀರೋ ನ್ಯೂಟ್ರಾಲಿಟಿ ಅಂದರೆ 2050 ಸರಿಯಾದ ಉತ್ತರ 32ನೇ ಪ್ರಶ್ನೆ ನವೆಂಬರ್ 2020ರಲ್ಲಿ G20 ನಾಯಕರ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿದ್ದ ರಾಷ್ಟ್ರ ಯಾವುದು 2020ರಲ್ಲಿ ಕೇಳಿದ್ದಾರೆ ಓಕೆ 2020ರಲ್ಲಿ ಎಲ್ಲಿ ನಡೆದಿತ್ತು ರಿಯಾದ್ ಸೌದಿ ಅರೇಬಿಯಾದಲ್ಲಿ ನಡೆದಿತ್ತು 2021 ಈಗ ಸದ್ಯ ಇವತ್ತೇ ಮೋದಿ ಅವರು ಭಾಗವಹಿಸಿದ್ದರು ಎಲ್ಲಿ ಅಂದ್ರೆ ಇಟಲಿ. ಓಕೆ, ಕರ್ನಾಟಕದ ರೈತ ಸಿರಿ ಯೋಜನೆ 2021ರಲ್ಲಿ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಎಷ್ಟು ಹಣಕಾಸಿನ ನೆರವು ನೀಡಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದ ಉತ್ತರ 10,000 ರೂಪಾಯಿಗಳು, ಆಪ್ಷನ್ 3 ರೈಟ್ ಆನ್ಸರ್. 34ನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯದ ಒಂದು ಕುಟುಂಬ ಒಂದು ಉದ್ಯೋಗ ಯೋಜನೆ ಜಾರಿಗೆ ತಂದಿದೆ? ಸರಿಯಾದ ಉತ್ತರ ಸಿಕ್ಕಿಂ. 35ನೇ ಪ್ರಶ್ನೆ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಅಂದರೆ EWS ಇದು ರಿಸರ್ವೇಷನ್ ಯಾವ ಅಮೆಂಡ್ಮೆಂಟ್ ಬಿಲ್ ಕೇಳಿದ್ದಾರೆ? ಆ್ಯಕ್ಟ್ ಕೇಳಿಲ್ಲ. ಓಕೆ, ಬಿಲ್ ಸರಿಯಾದ ಉತ್ತರ 124th ಬಿಲ್, 103 ಆ್ಯಕ್ಟ್, ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆ. 36ನೇ ಪ್ರಶ್ನೆ, ಲಾರೆನ್ಸ್ ಕರ್ವ್ ಏನನ್ನು ಸೂಚಿಸುತ್ತದೆ? ಲಾರೆನ್ಸ್ ಕರ್ವ್ ಇದು ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆ ಮಾತಾಡುತ್ತದೆ. ಇನ್ಕಮ್ ಅಂದರೆ ಆದಾಯದ ಅಸಮಾನತೆ, ಆಪ್ಷನ್ 4 ಸರಿಯಾದ ಉತ್ತರ. ಯಾವ ಬ್ಯಾಂಕ್ ಅತಿ ಸಣ್ಣ ಹಾಗೂ ಮಧ್ಯಮ ಉದ್ಯಮದಾರರು ಅಂದರೆ MSME ಪರಿಹಾರ ಒದಗಿಸಲು ವಿಕಾಸ್ ಅಭಯ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು? KVG ಬ್ಯಾಂಕ್, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್. ಭಾರತದ ಯಾವ ಅರ್ಥಶಾಸ್ತ್ರಜ್ಞರು ಜಾಗತಿಕ ಬ್ಯಾಂಕಿನಲ್ಲಿ ದಕ್ಷಿಣ ಏಷ್ಯಾದ ಹವಾಮಾನ ಬದಲಾವಣೆ ಮತ್ತು ವಿಪತ್ತು ನಿರ್ವಹಣೆ ಉನ್ನತ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ? ಆಪ್ಷನ್ 4 ಅಬ್ಬಾಸ್ ಝಾ ಸರಿಯಾದ ಉತ್ತರ. ಭಾರತದಲ್ಲಿ ಬಡತನ ರೇಖೆಯನ್ನು ಅಂದಾಜು ಮಾಡಲು ಮಾದರಿ ಪರೀಕ್ಷೆಯನ್ನು ಯಾರು ನಡೆಸುತ್ತಾರೆ ಅಂತ ಕೇಳಿದ್ದಾರೆ. ಇದರಲ್ಲಿ ನೋಡಿ ಮಿತ್ರರೇ, ಸರಿಯಾದ ಉತ್ತರ ಆಪ್ಷನ್ 2 ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆ NSSO ಆಗುತ್ತೆ. ಆದರೆ NSSO ಮತ್ತು CSO ಕೂಡಿ ಎರಡೂ ಕೂಡ ನಾವು ಏನು ಮಾಡಿದ್ದೇವೆ ಈಗ NSO ಅಂತ ಆಗಿದೆ ಇದು. ಓಕೆ, ಈಗ KPSC ಯಾವುದೂ ಅಲ್ಲ ಅಂತ ಕನ್ಸಿಡರ್ ಮಾಡ್ಬೋದು, NSSOನು ಅಂತ ಕನ್ಸಿಡರ್ ಮಾಡ್ಬೋದು. ನೋಡಿ NSSO ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್, ಬಟ್ 2019ರಲ್ಲಿ NSSO ಮತ್ತು CSO ಎರಡು ಮರ್ಜ್ ಮಾಡಿ ನಾವು NSO ಅಂತ ಮಾಡಿದ್ದೇವೆ. ಓಕೆ. 40ನೇ ಪ್ರಶ್ನೆ, ಯಾವಾಗ SGST ಅನ್ವಯ ಆಗುತ್ತದೆ? SGST ಅಂದರೆ ಸ್ಟೇಟ್ GST ಸರಕುಗಳು ಮತ್ತು ಒಂದು ರಾಜ್ಯದೊಳಗೆ ಮಾರಲಾಗುತ್ತೆ, ಆಪ್ಷನ್ 1 ಸರಿಯಾದ ಉತ್ತರ. 41ನೇ ಪ್ರಶ್ನೆ, ಭೂಮಿಯ ಉಗಮದ ಬಿಗ್ ಬ್ಯಾಂಗ್ ಥಿಯರಿ ಆ್ಯಕ್ಚುಲಿ ಇದು ಆಪ್ಷನ್ನು ಇಲ್ಲ, ಆ್ಯಕ್ಚುಲಿ ಸರಿಯಾದ ಉತ್ತರ ಜಾರ್ಜ್ ಲ್ಯಾಮೆಟೆ ಫಸ್ಟ್ ಅಂತ ಅವರು ಪ್ರಪೋಸ್ ಮಾಡಿದ್ದರು. ಇದರಲ್ಲಿ ಲ್ಯಾಪ್ಲಾಸು ಅವ್ರ ನಂತರ ಹೈಪೋಥೆಸಿಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರು. ಮೋಸ್ಟ್ ಅಪ್ರೋಪ್ರಿಯೇಟ್ ಲ್ಯಾಪ್ಲಾಸ್ ಬರುತ್ತೆ ಅಥವಾ ಜಾರ್ಜ್ ಲ್ಯಾಮೆಟರ್ ಸರಿಯಾದ ಉತ್ತರ ಇದಕ್ಕೆ, ಗ್ರೇಸ್ ಅಥವಾ ಆಪ್ಷನ್ 1 ಸರಿಯಾದ ಉತ್ತರ. 42ನೇ ಪ್ರಶ್ನೆ, ಎಬ್ ಉಬ್ಬರವಿಳಿತದ ಅರ್ಥ ಏನು ಅಂತ ಅಂದರೆ ಫಾಲಿಂಗ್ ವಾಟರ್ ನೀರು ಬೀಳುವಿಕೆ, ಆಪ್ಷನ್ 2 ಸರಿಯಾದ ಉತ್ತರ. ಗಾಡ್ ಆಫ್ ವಾರ್ ಎಂಬ ಹೆಸರನ್ನು ಯಾವ ಗ್ರಹಕ್ಕೆ ಕರೆಯಲಾಗುತ್ತದೆ? ಮಾರ್ಸ್, ಮಂಗಳ. ವಾಯುಮಂಡಲದಲ್ಲಿ ಸಾರಜನಕದ ಪ್ರತಿಷ್ಠಿತ ಪ್ರಮಾಣ ಎಷ್ಟು? ಸಾರಜನಕದ ಎಲ್ಲರಿಗೂ ಗೊತ್ತಿದೆ 78% ಅಂತ, ಕರೆ ಆಪ್ಷನ್ 2 ಮತ್ತು 3ರಲ್ಲಿ ಕನ್ಫ್ಯೂಸ್ ಆಗಿರುತ್ತೆ ನಿಮಗೆ. ಇದರಲ್ಲಿ ಸರಿಯಾದ ಉತ್ತರ 78.084. ಓಕೆ, ಆಪ್ಷನ್ 2 ಸರಿಯಾದ ಉತ್ತರ. 45ನೇ ಪ್ರಶ್ನೆ, ಥಾರ್ ಮರುಭೂಮಿಯ ಒಟ್ಟು ಕ್ಷೇತ್ರ ಎಷ್ಟು ಕೇಳಿದ್ದಾರೆ? ಇದು ಮಿತ್ರರೇ ನೋಡಿ 2,38,000 ಸ್ಕ್ವೇರ್ ಕಿಲೋಮೀಟರ್ ಆಗುತ್ತೆ. ಆದರೆ ಮಿನಿಮಮ್ ಕನ್ಸಿಡರ್ ಮಾಡಿದರೆ ನಾವು ಮಿನಿಮಮ್ ಸಹಿತ 2 ಲ್ಯಾಕ್ ಆಗುತ್ತೆ, 2 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್. ಇದರ ಸಮೀಪ ತಂದರೆ ನಾವು ಗುರುತಿಸಬೇಕಾದರೆ ಆಪ್ಷನ್ 3 ಹಾಕಬೇಕಾಗತ್ತೆ. ಓಕೆ, ಆಪ್ಷನ್ 3 ಸರಿಯಾದ ಉತ್ತರ 1,90,000. 46ನೇ ಪ್ರಶ್ನೆ, ಭಾರತದ ಅತಿ ಶೀತ ಪ್ರದೇಶ ಯಾವುದು ಅಂದರೆ ಲಡಾಖ್ನಲ್ಲಿರುವ ದ್ರಾಸ್, ಆಪ್ಷನ್ 1 ಸರಿಯಾದ ಉತ್ತರ. 47ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಮಧ್ಯಪ್ರದೇಶ. 2020ರಲ್ಲಿ ನಾವು ರಾಜಸ್ಥಾನ ಇತ್ತು, ಈಗ ರಾಜಸ್ಥಾನನ್ನು ಮೀರಿ ಈಗ ಮಧ್ಯಪ್ರದೇಶ ಸರಿಯಾದ ಉತ್ತರ. 48ನೇ ಪ್ರಶ್ನೆ, ಭಾರತದ 2ನೇ ಅತಿ ದೊಡ್ಡ ನದಿ ಯಾವುದು? ಗೋದಾವರಿ, ಇದಕ್ಕೆ ದಕ್ಷಿಣದ ಗಂಗೆ ಅಂತ ಕರೆಯುತ್ತಾರೆ. ಮೊದಲನೆಯದು ಗಂಗಾ, ವ್ಯಾಲ್ಯೂಮ್ ವೈಸ್ ಬಂದರೆ ಬ್ರಹ್ಮಪುತ್ರ ಬರುತ್ತೆ. ಓಕೆ, ಸರಿಯಾದ ಉತ್ತರ ಗೋದಾವರಿ. 49ನೇ ಪ್ರಶ್ನೆ, ಪೆಸಿಫಿಕ್ ಸಾಗರದ ಉತ್ತರ ಸಮಭಾಜಕ ಶೀತ ಪ್ರವಾಹವನ್ನು ಹೆಸರಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಓಯೋಶಿಯೋ ಆಪ್ಷನ್ 1 ಸರಿಯಾದ ಉತ್ತರ. ಇದು ಓಷನ್ ಕರೆಂಟ್ ರಿಲೇಟೆಡ್ ಕ್ವಶನ್. ಓಕೆ, ಓಷನ್ ರಿಲೇಟೆಡ್ ಕ್ವಶನ್ ಅಗೇನ್ ರಿಪೀಟೆಡ್. 51ನೇ ಪ್ರಶ್ನೆ, ಗಲ್ಫ್ ಸ್ಟ್ರೀಮ್ ಉಷ್ಣೋದಕ, ಗಲ್ಫ್ ಸ್ಟ್ರೀಮ್ ವಾರ್ಮ್ ಓಷನ್ ಕರೆಂಟ್ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಇದು ನಾರ್ತ್ ಅಟ್ಲಾಂಟಿಕ್ ಓಷನಲ್ಲಿ ಅಂದರೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡುಬರುತ್ತದೆ. 51ನೇ ಪ್ರಶ್ನೆ, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಸಂಧಿಸುವ ಸ್ಥಳ ಯಾವುದು ಅಂತ ಕೇಳಿದರೆ ನೀಲಗಿರಿ ಸರಿಯಾದ ಉತ್ತರ. 52ನೇ ಪ್ರಶ್ನೆ, ಯಾವ ಪದರವು ರೇಡಿಯೋ ತರಂಗಗಳನ್ನು ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಅಯಾನೋಸ್ಪಿಯರ್, ಅಯಾನೋ ಮಂಡಲ ಆಪ್ಷನ್ 3 ಸರಿಯಾದ ಉತ್ತರ. 53ನೇ ಪ್ರಶ್ನೆ, ಈ ಕೆಳಗೆ ಕಾಣಿಸಿದ ಭಾರತದ ಯಾವ ಪ್ರದೇಶವು ಅಸಮರ್ಪಕ ಮಳೆಯಾಗುವ ಪ್ರದೇಶವಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಪಶ್ಚಿಮ ಕರಾವಳಿಯಲ್ಲಿ, ಪಶ್ಚಿಮ ಕರಾವಳಿಯಲ್ಲಿ ಹೆಚ್ಚು ಮಳೆಯನ್ನು ಕಂಡುಬರುತ್ತದೆ ಆಪ್ಷನ್ 4 ಸರಿಯಾದ ಉತ್ತರ. 54ನೇ ಪ್ರಶ್ನೆ, ಉತ್ತರ ಮೈದಾನದ ತೇವ ಪತನಶೀಲ ಎಲೆ ಗುರುತಿಸುತ್ತದೆ ಅವರಣ್ಯದಲ್ಲಿ ಸವನ್ನ ಹುಲ್ಲಿನ ಮೈದಾನಕ್ಕೆ ಏನೆಂದು ಸಹ ಕರೆಯುತ್ತಾರೆ ಅಂತ ಕೇಳಿದರೆ ಮಿಸೋಫಿಲಸ್ ಆಪ್ಷನ್ 2 ಸರಿಯಾದ ಉತ್ತರ. 55ನೇ ಪ್ರಶ್ನೆ, ಭೂ ಅಂತರ್ಜನಿತ ಶಕ್ತಿಗಳಿಂದ ಅಂದರೆ ನ್ಯೂಕ್ಲಿಯರ್ ಪವರ್ ಅಲ್ಲ ಇದು ಎಂಡೋಜೆನಿಕ್ ಫೋರ್ಸಿಂದ ಭೂ ಅಂತರ್ಜನಿಕ ಶಕ್ತಿಗಳಿಂದ ಉತ್ಪಾದನೆಯಾದ ಮೈದಾನವನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಭೂ ವಿರೋಪಿತ ಡಯಾಸ್ಟ್ರೋಪಿಕ್ ಪ್ಲೇನ್ಸ್ ಆಪ್ಷನ್ 2 ಸರಿಯಾದ ಉತ್ತರ. 56ನೇ ಪ್ರಶ್ನೆ, ಪ್ರಪಂಚದಲ್ಲಿ ಹೆಚ್ಚು ಶೇಕಡಾವಾರು ಪರಮಾಣು ವಿದ್ಯುತ್ ಶಕ್ತಿ ಅಂದರೆ ನ್ಯೂಕ್ಲಿಯರ್ ಪವರ್ ಎಲ್ಲಿ ಯಾವ ದೇಶ ಹೆಚ್ಚು ಉತ್ಪಾದಿಸುತ್ತದೆ? USA ಅಮೇರಿಕಾ ಸಂಯುಕ್ತ ಸಂಸ್ಥಾನ ಆಪ್ಷನ್ 1 ರೈಟ್ ಆನ್ಸರ್. 57ನೇ ಪ್ರಶ್ನೆ ಬಂದುಬಿಟ್ಟು ಅಗ್ನಿ ಪರ್ವತಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದರಲ್ಲಿ ನಿಮಗೆ ಯಾವುದೂ ಗೊತ್ತಿಲ್ಲ ಅಂದರೆ ಮೌಂಟ್ ಎಟ್ನಾ ಫೇಮಸ್ಸು, ಇದು ಸಿಸಿಲಿಯಲ್ಲಿ ಬರುತ್ತದೆ. ಓಕೆ, ಸೊ ಅದು ಒಂದು ಗೊತ್ತಿದ್ದರೆ ನೀವು ಸರಿಯಾದ ಉತ್ತರವನ್ನು ಗುರುತಿಸಬಹುದು. ಎರಡನೇ ಆಪ್ಷನ್ ಸರಿಯಾದ ಉತ್ತರ. 57ನೇ ಪ್ರಶ್ನೆಗೆ ಆಪ್ಷನ್ 2 ರೈಟ್ ಆನ್ಸರ್. 58ನೇ ಪ್ರಶ್ನೆ, ಪ್ರಪಂಚದ ವ್ಯಾಪಾರ ಸಂಘ ಅಂದರೆ WTO ಯಾವ ವರ್ಷದಲ್ಲಿ ಮತ್ತು ಎಲ್ಲಿ ಯಾವ ದೇಶದಲ್ಲಿ ಸ್ಥಾಪನೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 1995 ಸ್ವಿಟ್ಜರ್ಲ್ಯಾಂಡ್ ಆಪ್ಷನ್ 4. 59ನೇ ಪ್ರಶ್ನೆ, ಕರ್ನಾಟಕ ಸಂಕ್ರಾಂತಿ ವೃತ್ತವು ಎಷ್ಟು ರಾಜ್ಯಗಳನ್ನು ಹಾದಿ ಹೋಗುತ್ತದೆ ಅಂತ ಕ್ವಶನ್ ಕೇಳಿದರೆ 8 ರಾಜ್ಯಗಳನ್ನು ಹಾದಿ ಹೋಗುತ್ತದೆ. 60ನೇ ಪ್ರಶ್ನೆ, ನೀಲಿ ಪರ್ವತವು ಯಾವುದರ ಉನ್ನತ ಶಿಖರವಾಗಿದೆ ಅಂತ ಕೇಳಿದರೆ ಇದು ಲುಶಾಯಿ ಬೆಟ್ಟ, ಎಲ್ಲಿ ಬರುತ್ತದೆ? ಮಿಜೋರಾಮಲ್ಲಿ ಬರುತ್ತದೆ. ಓಕೆ, ಮುಂದಿನ ಪ್ರಶ್ನೆ 61ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೆಹೆಂಜೋದಾರೋ. ನ್ಯಾಟೋ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯಾಟೋ ಮೇಲೆ ಈ ಕ್ವಶನ್ ಪೇಪರಲ್ಲಿ ನ್ಯಾಟೋ ರಿಲೇಟೆಡ್ 2 ಕ್ವಶನ್ ಬಂದಿದೆ. ನೀವು ನ್ಯಾಟೋ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿದ್ದರೆ 2 ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಬಹುದಿತ್ತು. 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ರುಸೆಲ್ಸ್. 63ನೇ ಪ್ರಶ್ನೆ, ಯಾವ ಪಾಲದ ಅರಸರು ಬೌದ್ಧರಿಗಾಗಿ ಪ್ರಸಿದ್ಧ ವಿಕ್ರಮಶಿಲಾ ಯೂನಿವರ್ಸಿಟಿಯನ್ನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಅಂತ ಕೇಳಿದರೆ ಸರಿಯಾದ ಉತ್ತರ ಧರ್ಮಪಾಲ ಆಪ್ಷನ್ 4 ಧರ್ಮಪಾಲ. 64ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಕೇಳಿದರೆ ಕ್ವಶನನ್ನು ಸರಿಯಾಗಿ ಓದಬೇಕು ನೀವು. ಆಗಿಲ್ಲ ಅಂತ ಕೇಳಿದರೆ ಹರಪ್ಪ ಪಾಕಿಸ್ತಾನ ಸರಿಯಾಗಿದೆ, ಲೋಥಲ್ ಗುಜರಾತ್ ಕೂಡ ಸರಿಯಾಗಿದೆ. ಯಾವುದು ಸರಿಯಾಗಿಲ್ಲ ಅಂದರೆ ಧೋಲವೀರ ರಾಜಸ್ಥಾನ, ಧೋಲವೀರ ಇದು ಗುಜರಾತಲ್ಲಿ ಬರುತ್ತದೆ. ಓಕೆ, 1948ರಲ್ಲಿ ಭಾರತೀಯ ಸೇನೆಯ ಹೈದರಾಬಾದ್ ಅಭಿಯಾನದ ಕಾರ್ಯಾಚರಣೆ ಏನೆಂದು ಕರೆಯುತ್ತಾರೆ ಅಂತಂದರೆ ಆಪರೇಷನ್ ಪೋಲೋ, ಹೈದರಾಬಾದ್ ಲಿಬರೇಷನ್. ಓಕೆ, 66ನೇ ಪ್ರಶ್ನೆ, ರೇನ್ಬೋ ಕ್ರಾಂತಿ ಯಾವ ಕ್ರಾಂತಿ ಅಂದರೆ ಎಂಬ ಪದವು ಏನನ್ನು ಉಲ್ಲೇಖಿಸುತ್ತದೆ ಅಂದರೆ ಸಮಗ್ರ ಕೃಷಿ ವಲಯವನ್ನು ಒಳಗೊಂಡಿರೋ ವ್ಯಾಪಕ ಕ್ರಾಂತಿ ಆಗಿದೆ. ಓಕೆ, ಆಪ್ಷನ್ 3 ಸರಿಯಾದ ಉತ್ತರ. 67ನೇ ಪ್ರಶ್ನೆ, ಈ ಮುಂದಿನ 4 ನೀತಿ ಕ್ರಮಗಳನ್ನು ಪರಿಗಣಿಸಿ ಹಾಗೂ ಅವು ಕಂಡುಬರುವ ಸರಿಯಾದ ಕಾಲಾನುಕ್ರಮಗಳನ್ನು ನೀಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಅಂದರೆ ಏನು ಕೇಳಿದ್ದಾರೆ ಇವರು, ಕ್ರೊನಾಲಜಿಕಲ್ ಆರ್ಡರ್ ಕೇಳಿದ್ದಾರೆ. ಓಕೆ, ಇದರಲ್ಲಿ ಬಂದುಬಿಟ್ಟು PL 480 ಅಡಿಯಲ್ಲಿ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಂಡದ್ದು ವರ್ಷ ಯಾವುದಂದರೆ 1956 ದಿಂದ 59 ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು. ಏಕಸ್ವಾಮ್ಯ ಮತ್ತು ನಿರ್ಬಂಧಕ ವ್ಯಾಪಾರ ಪದ್ಧತಿಗಳ ಅಧಿನಿಯಮ 1969ರಲ್ಲಿ ವಿದೇಶಿ ವಿನಿಮಯ ನಿಯಂತ್ರಣ ಸಂಸ್ಥೆ ಅಂದರೆ ಫೆರಾ ಆ್ಯಕ್ಟ್ ಯಾವಾಗ ಬಂದಿತ್ತು ಅಂದರೆ 1999ರಲ್ಲಿ. ನಂತರ ನಾಲ್ಕನೇದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ 1978ರಲ್ಲಿ 1978. ಸೊ ರೈಟ್ ಆನ್ಸರ್ ವಿಲ್ ಬಿ ABDC. ಆಪ್ಷನ್ 3 ಸರಿಯಾದ ಉತ್ತರ ABDC. 68ನೇ ವೈಯಕ್ತಿಕ ನೇರ ತೆರಿಗೆಯಲ್ಲಿ ವೈಯಕ್ತಿಕ ಆದಾಯದಿಂದ ಕಳೆದಾಗ ಬರುವ ಮೌಲ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಆಪ್ಷನ್ 4 ವೈಯಕ್ತಿಕ ಆದಾಯ, ಪರ್ಸನಲ್ ಇನ್ಕಮ್. 69ನೇ ಪ್ರಶ್ನೆ ಬಂದ್ಬಿಟ್ಟು ಗಿಲ್ಟ್ ಎಡ್ಜ್ ಮಾರ್ಕೆಟ್ ಮಾರುಕಟ್ಟೆಗೆ ಸಂಬಂಧಿಸಿದೆ. ಏನಂದ್ರೆ ಗಿಲ್ಟ್ ಎಡ್ಜ್ ಮಾರ್ಕೆಟ್ ಅಂದರೆ ಏನಂತ ಅಂದರೆ ಸರ್ಕಾರಿ ಭದ್ರತಾ ಪತ್ರಗಳ ಮಾರುಕಟ್ಟೆ ಇದು. ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ರಾಷ್ಟ್ರೀಯ ಋಣವಾಗಿ ಪರಿಗಣಿಸಲಾಗುವುದಿಲ್ಲ ಅಂತ ಕೇಳಿದರೆ LIC ಆಪ್ಷನ್ 2 ಪರಿಗಣಿಸಲಾಗುವುದಿಲ್ಲ. 71ನೇ ಪ್ರಶ್ನೆ, ಪ್ರಸಕ್ತ ವರ್ಷದ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದನ್ನು ಅತ್ಯಂತ ಸೂಕ್ತವಾಗಿದೆ ಎಂಬುದನ್ನು ತಿಳಿಸಿದೆ ತಂದ ಕೇಳಿದರೆ ಕ್ವಶನು. ಇದರಲ್ಲಿ 2 ಯಾವು ಸರಿಯಾಗಿವೆ ಅಂತಂದರೆ ಆಪ್ಷನ್ A ಮತ್ತು ಆಪ್ಷನ್ B ಅಂದರೆ ಕೈಗಾರಿಕೆ ನೇತೃತ್ವದ ಬೆಳವಣಿಗೆ ಮತ್ತು ಕೃಷಿ ನೇತೃತ್ವದ ಬೆಳವಣಿಗೆ ನಮಗೆ ಅತ್ಯಧಿಕವಾಗಿ ಈಗ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಬೇಕಾಗಿದೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಈಗಾಗಲೇ ನಾವು ಅಂದರೆ ಸರ್ವಿಸ್ ಲೇಟ್ ಗ್ರೋತ್ ಆಲ್ರೆಡಿ ನಾವು ಅಚೀವ್ ಮಾಡಿದ್ದೇವೆ. ಈಗ ಏನು ಟಾರ್ಗೆಟ್ ಇದೆ ನಮ್ಮದು ಅಂದರೆ ಇಂಡಸ್ಟ್ರಿ ಲೇಡ್ ಮತ್ತು ಅಗ್ರಿಕಲ್ಚರ್ ಲೇಡ್. ಆಪ್ಷನ್ A ಮತ್ತು B ಸ್ಟೇಟ್ಮೆಂಟ್ ಸರಿಯಾಗಿವೆ, ಆಪ್ಷನ್ 1. 72ನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಹಣ ಮಾರುಕಟ್ಟೆ ಅಂದರೆ ಮನಿ ಮಾರ್ಕೆಟನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಇದರಲ್ಲಿ RBI ಬರುತ್ತದೆ, ಭಾರತೀಯ ಡಿಸ್ಕೌಂಟ್ ಆ್ಯಂಡ್ ಫೈನಾನ್ಸ್ ಹೌಸ್ ಕೂಡ ಬರುತ್ತೆ, ಬ್ಯಾಂಕು ಬರುತ್ತೆ, ಆದರೆ ಶೇರ್ ಮಾರ್ಕೆಟ್ ಬರಲ್ಲ. ಶೇರ್ ಮಾರ್ಕೆಟ್ ಇದು ಕ್ಯಾಪಿಟಲ್ ಮಾರ್ಕೆಟ್ ಆಗಿ ಗುರುತಿಸಿಕೊಳ್ಳುತ್ತದೆ. ಸೊ ಸರಿಯಾದ ಉತ್ತರ ಯಾವುದು ABC ಆಪ್ಷನ್ 1 ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ 2 ಹೇಳಿಕೆ ವಾಕ್ಯಗಳನ್ನು ಕೊಟ್ಟಿದ್ದಾರೆ A ಮತ್ತು R ಅಂತ, ಅಸರ್ಷನ್ ಆ್ಯಂಡ್ ರೀಸನಿಂಗ್. ಇದರಲ್ಲಿ ಮೊದಲನೇ ಅಸರ್ಷನ್ ಹೇಳಿಕೆ A ಇದೆಯಲ್ಲ ಇದು ಸರಿಯಾಗಿದೆ, ನೋ ಡೌಟ್ ಅಬೌಟ್ ಇಟ್. ಆದರೆ ಬಡತನ ಅಸ್ತಿತ್ವಕ್ಕೆ ಅನಕ್ಷರತೆ ಒಂದೇ ಕಾರಣ, ಇದು ತಪ್ಪಾಗಿದೆ. ಅನಕ್ಷರತೆ ಒಂದೇ ಅದೇ ಕಾರಣ ಅಲ್ಲ, ಬಡತನಕ್ಕೆ ಹಲವಾರು ಕಾರಣಗಳಿವೆ. ಸೊ ಇದರಲ್ಲಿ ಯಾವುದು ಸರಿ ಅಂದರೆ ಆಪ್ಷನ್ 3 A ಸರಿಯಾಗಿದೆ ಮತ್ತು R ತಪ್ಪಾಗಿದೆ. ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ, ಭಾರತದಲ್ಲಿನ ಈ ಕೆಳಗಿನ ಕಾರ್ಯಕ್ರಮಗಳನ್ನು ಪ್ರಾರಂಭದ ಕಾಲಾನುಕ್ರಮಗಳಲ್ಲಿ ಗುರುತಿಸಿ ಅಂತ ಕೇಳಿದರೆ ಅಗೇನ್ ಯಾವುದು ಇದು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ 20 Point Program ಇಂದಿರಾ ಗಾಂಧಿ ಅವರು 1975ರಲ್ಲಿ ಜಾರಿಗೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST 2017ನಲ್ಲಿ, MG ನರೇಗಾ 2005ರಲ್ಲಿ ಆ್ಯಕ್ಟ್ ಬಂದಿತ್ತು, 2006ರಲ್ಲಿ ಜಾರಿಗೆ ಬಂತು, ಹಸಿರು ಕ್ರಾಂತಿ 1960s ಲೇಟಲ್ಲಿ ಅಂದರೆ 1965 ಲೇಟರ್ ಲೇಟ್ 1960s. ಸೊ ಇದರ ಸರಿಯಾದ ಉತ್ತರ DACB ಆಪ್ಷನ್ 3 ಸರಿಯಾದ ಉತ್ತರ. ಮಂಗಳಯಾನಕ್ಕೆ ಟಿಯಾನ್ವೆನ್ ಎಂಬ ಲಾಂಚ್ ಅಂದರೆ ಮಾರ್ಸ್ ಮಿಷನ್ ಟಿಯಾನ್ವೆನ್ ವಾಸ್ ಲಾಂಚ್ಡ್ ಬೈ ವಿಚ್ ಕಂಟ್ರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಚೀನಾ. ಓಕೆ, ಚೀನಾ ರೈಟ್ ಆನ್ಸರ್, ಆಪ್ಷನ್ 4 ಚೀನಾ ಇಸ್ ದ ರೈಟ್ ಆನ್ಸರ್. 76ನೇ ಪ್ರಶ್ನೆ, ಇದು ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಅವರ ಅವಧಿಗೆ ಹೋಲಿಸಿ ಒಂದು ಪಟ್ಟಿ ಕೊಟ್ಟಿದ್ದಾರೆ 2. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಹೇಗೆ ಅಂದರೆ ಈಗ ನೋಡಿ ಸಿ ರಂಗರಾಜನ್ ಅವಧಿ, ಸಿ ರಂಗರಾಜನ್ ಯಾವುದಕ್ಕೆ ಎಷ್ಟನೇ ಅವಧಿ? ಇದು 12ನೇ ಅವಧಿ, 12th. ವಿಜಯ್ ಕೇಲ್ಕರ್ 13ನೇದು, ವೈ ವಿ ರೆಡ್ಡಿ 14, ನಂದಕಿಶೋರ್ ಅಂದರೆ ಎನ್ ಕೆ ಸಿಂಗ್ 15. 77ನೇ ಪ್ರಶ್ನೆ, ಅಗೇನ್ ಅಸರ್ಸ್ ಆ್ಯಂಡ್ ರೀಸನಿಂಗು. ಇದರಲ್ಲಿ ಆಪ್ಷನ್ ಸಿ ಅಂದರೆ ಎ ಮತ್ತು ಆರು ಎರಡೂ ಕೂಡ ತಪ್ಪಾಗಿವೆ. ಯಾಕಂದರೆ ಇದರವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಇದು ತೆಂಡ್ಲುಕರ್ ಸಮಿತಿಗೆ ಸಂಬಂಧಿಸಿಲ್ಲ. ಇವೆರಡೂ ಸ್ಟೇಟ್ಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಎಸ್ ರಂಗರಾಜನ್ ಸಮಿತಿಗೆ ಸಂಬಂಧಿಸಿದೆ. ಓಕೆ, ಯಾವುದು ರಂಗರಾಜನಿಗೆ ರಂಗರಾಜನ್ ಸಮಿತಿಯ ಇವು ಎರಡು ಆಗಿದೆ. 78ನೇ ಪ್ರಶ್ನೆ, ಡಿಸ್ಕಂಫರ್ಟ್ ಇಂಡೆಕ್ಸ್ ಎಂದರೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದ ಉತ್ತರ 4ನೇ, ವಾರ್ಷಿಕ ಹಣದುಬ್ಬರ ಮತ್ತು ನಿರುದ್ಯೋಗ ದರಗಳ ಸಂಯೋಜನೆ. 79ನೇ ಪ್ರಶ್ನೆ, ಈ ಕೆಳಗೆ ನಮೂದಿಸಿರುವ 4 ವಿಧದ ನಿರುದ್ಯೋಗದ ಪೈಕಿ ಯಾವುದು ಭಾರತದ ಆರ್ಥಿಕತೆಗೆ ಬಹಳ ಧಕ್ಕೆಯನ್ನುಂಟು ಮಾಡಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಗ್ರಾಮೀಣ ಪ್ರದೇಶದಲ್ಲಿ ವಿಭಿನ್ನ ನಿರುದ್ಯೋಗ ಅಂದರೆ ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಸೆಕ್ಟರ್, ಆಪ್ಷನ್ 3 ಸರಿಯಾದ ಉತ್ತರ. ಟ್ರ್ಯಾಜಿಡಿ ಆಫ್ ಕಾಮನ್ಸ್ ಏನನ್ನು ಸೂಚಿಸುತ್ತದೆ? ಇದು ಅಲ್ಪಕಾಲೀನ ವ್ಯಕ್ತಿಗಳ ಕಲ್ಯಾಣ ಮತ್ತು ದೀರ್ಘಕಾಲೀನ ಪರಿಸರಾತ್ಮಕ ಸ್ಥಿರತೆಯ ನಡುವಿನ ಹೋರಾಟ, ಆಪ್ಷನ್ 1 ಸರಿಯಾದ ಉತ್ತರ. 81ನೇ ಪ್ರಶ್ನೆ, ಭಾರತೀಯ ಆರ್ಥಿಕತೆ ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್ ಮೀನ್ಸ್ ಏನಕ್ಕೆ ಅಂದರೆ ಗ್ಲೋಬಲೈಸೇಷನ್ ಅಂತ ಅರ್ಥ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 4. ಇತರ ದೇಶಗಳೊಂದಿಗೆ ಆರ್ಥಿಕ ಸಂಬಂಧಗಳ ಮೇಲಿನ ಕನಿಷ್ಠ ಸಂಭಾವ್ಯ ದರವನ್ನು ಹೊಂದುವುದು ಸರಿಯಾದ ಉತ್ತರ. 82ನೇ ಪ್ರಶ್ನೆ, ಭಾರತದಲ್ಲಿ ಯಾವ ವಲಯವು ಅತಿ ದೊಡ್ಡ ಉದ್ಯೋಗದಾತವಾಗಿದೆ ಅಂತ ಅಂದರೆ ಪ್ರೈಮರಿ ವಲಯ, ಪ್ರಾಥಮಿಕ ವಲಯ, ಅರೌಂಡ್ 50%, 51% ಅದು ಎಂಪ್ಲಾಯ್ಮೆಂಟ್ ಕೊಡುತ್ತೆ ಪ್ರೈಮರಿ ವಲಯ, ಪ್ರೈಮರಿ ಸೆಕ್ಟರ್, ಸಾರಿ. 83ನೇ ಪ್ರಶ್ನೆ, ಒಟ್ಟಾರೆ ಬೇಡಿಕೆಯ ಹೆಚ್ಚಳವು ಬೇಡಿಕೆಯನ್ನು ಎಳೆಯುವ ಹಣದುಬ್ಬರಕ್ಕೆ ಕಾರಣವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಒಂದು ವೇಳೆ ಒಟ್ಟು ಪೂರೈಕೆ ಸಂಪೂರ್ಣವಾಗಿ ಅಸ್ಥಿರವಾಗಿದ್ದರೆ, ಇದು ಆಪ್ಷನ್ 3 ಸರಿಯಾದ ಉತ್ತರ. 84ನೇ ಪ್ರಶ್ನೆ, ಭಾರತ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ನಾವು 42ನೇ ಅಮೆಂಡ್ಮೆಂಟು ಪ್ಲಸ್ 86th ಅಮೆಂಡ್ಮೆಂಟ್ ಎರಡು, ಆಪ್ಷನ್ 4 ಸರಿಯಾದ ಉತ್ತರ. 42ನೇ ಅಮೆಂಡ್ಮೆಂಟ್ 1976, 86th ಅಮೆಂಡ್ಮೆಂಟ್ 2002ರಲ್ಲಿ 11ನೇ ಫಂಡಮೆಂಟಲ್ ಡ್ಯೂಟಿಯನ್ನು ಎಜುಕೇಷನ್ ರಿಲೇಟೆಡ್ ಆ್ಯಡ್ ಮಾಡುತ್ತೆ, ಜಿ. 85ನೇ ಪ್ರಶ್ನೆ, 2 ಅವಧಿಗೆ ಉಪರಾಷ್ಟ್ರಪತಿಯಾಗಿ ಪದವಿಯನ್ನು ಅಲಂಕರಿಸಿದವರು ಯಾರು ಅಂದರೆ ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, 1952ದಿಂದ 62ವರೆಗೆ. ನೈಲಾನ್ ಪಾಲಿಮರ್ ಎಳೆಗಳನ್ನು ಇದರಿಂದ ಮಾಡಲಾಗುತ್ತದೆ, ಪಾಲಿಅಮೈಡ್ನಿಂದ ಮಾಡಲಾಗುತ್ತದೆ, ಆಪ್ಷನ್ 2 ಸರಿಯಾದ ಉತ್ತರ. 87ನೇ ಪ್ರಶ್ನೆ, ಬ್ಲೀಚಿಂಗ್ ಪೌಡರ್ ಯಾವುದರ ಸಂಯುಕ್ತವಾಗಿದೆ? ಇದು ಕ್ಯಾಲ್ಸಿಯಂ, ಆಪ್ಷನ್ 4 ಸರಿಯಾದ ಉತ್ತರ. ನೀರಿನ ಅಣುವಿನ ಆಕಾರ ಯಾವುದು ಇದಾಗಿದೆ ಅಂತ ಅಂದಾಗ ತ್ರಿಕೋನ ವಿ ಶೇಪ್, ಆಪ್ಷನ್ 2 ಸರಿಯಾದ ಉತ್ತರ. ವಿ ಶೇಪಲ್ಲಿ ನೀರಿನ ಅಣು ಇರುತ್ತದೆ. ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ವಿರಾಳ ನೀಲ ಅಂದರೆ ರೇರ್ ಗ್ಯಾಸ್ ಯಾವುದು ಅಂತ ಕೇಳಿದರೆ ಅರ್ಗಾನ್, ಆಪ್ಷನ್ 2 ಸರಿಯಾದ ಉತ್ತರ. 90ನೇ ಪ್ರಶ್ನೆ, ಒಂದು ಶುದ್ಧ ಅರೆವಾಹಕದಲ್ಲಿ ಅಂದರೆ ಸೆಮಿಕಂಡಕ್ಟರಲ್ಲಿ ಯಾವಾಗಲೂ ಏನಾಗಿರುತ್ತದೆ ಅಂದರೆ ರಂಧ್ರ ಮತ್ತು ಎಲೆಕ್ಟ್ರಾನ್ಗಳು ಸಮವಾಗಿರುತ್ತದೆ, ಹೋಲ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ಈಕ್ವಲ್, ಆಪ್ಷನ್ 1 ಸರಿಯಾದ ಉತ್ತರ. ನ್ಯಾನೋ ಗಾತ್ರದ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ 0 to 100 ನ್ಯಾನೋಮೀಟರ್, ಆಪ್ಷನ್ 1 ಸರಿಯಾದ ಉತ್ತರ. 92ನೇ ಪ್ರಶ್ನೆ, ಮೊಬೈಲ್ನಲ್ಲಿ ಬಳಸಲು ಬ್ಯಾಟರಿಗಳನ್ನು ಸಾಮಾನ್ಯವಾಗಿ ಇದರಿಂದ ಮಾಡಲಾಗುತ್ತದೆ, ಲಿಥಿಯಂನಿಂದ ಮಾಡಲಾಗುತ್ತದೆ. ಏಕರೂಪ ಚಲನೆಯಲ್ಲಿ ತಿರುಗುವ ಫ್ಯಾನ್ನಲ್ಲಿ ಟಾರ್ಕು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದರೆ 0 ಆಗಿರುತ್ತದೆ. ಯೂನಿಫಾರ್ಮ್ ಸ್ಪೀಡಲ್ಲಿ ಟಾರ್ಕ್ ಯಾವತ್ತೂ 0 ಆಗಿರುತ್ತದೆ. ಟೋಕಿಯೋ ಒಲಿಂಪಿಕ್ನಲ್ಲಿ ಭಾರತದ ಕಂಚು ಪದಕ ಗೆದ್ದುಕೊಟ್ಟ ಲವ್ಲಿನಾ ಬೋರ್ಗೊನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇವರು ಬಾಕ್ಸರ್, ವುಮೆನ್ ಬಾಕ್ಸರ್. ಇವರು ಇವರು ಯಾವ ರಾಜ್ಯದವರು ಅಂದರೆ ಅಸ್ಸಾಂ. ಓಕೆ. 95ನೇ ಪ್ರಶ್ನೆ, ಚಿನ್ನದ ಪದಕ ಗೆದ್ದ ನೀರಜ್ ಚೋಪ್ರಾ, ಇದು ಮೊನ್ನೆ ನಡೆದ PSI 540 ಪೋಸ್ಟರ್ಗೆ ಸೇಮ್ ರಿಪೀಟೆಡ್ ಕ್ವಶನು. ಸರಿಯಾದ ಉತ್ತರ ಜಾವ್ಲಿನ್ ಥ್ರೋ. ಬ್ರಿಟಿಷ್ ಕೊಲಂಬಿಯಾದ ವಿಧಾನಸಭೆಯ ಸ್ಪೀಕರ್ ಆಗಿ ಯಾರು ನೇಮಕಗೊಂಡಿದ್ದಾರೆ, ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ರಾಜ್ ಚೌಹಾಣ್. ಎಲ್ಲಿದೆ ಇದು? ಕೆನಡಾದಲ್ಲಿ. ಬ್ರಿಟಿಷ್ ಕೊಲಂಬಿಯಾ ವಿಧಾನಸಭೆಯ ಸ್ಪೀಕರ್ ಆಗಿ ರಾಜ್ ಚೌಹಾಣರು ಆಯ್ಕೆಯಾಗಿದ್ದಾರೆ. 97ನೇ ಪ್ರಶ್ನೆ, 2021 ನ್ಯಾಟೋ ಶೃಂಗಸಭೆ, ಈಗಾಗಲೇ ಹೇಳಿದ್ದೆ ನಾನು ನ್ಯಾಟೋ ಬಗ್ಗೆ, 2 ಪ್ರಶ್ನೆ ಇದೆ ಅದರಲ್ಲಿ. ನ್ಯಾಟೋ ಶೃಂಗಸಭೆ ಪ್ರತಿ ಇಯರು ಬ್ರುಸೆಲ್ಸ್ನಲ್ಲೇ ನಡೆಯುತ್ತದೆ, ಯಾವಾಗಲೂ ಬ್ರುಸೆಲ್ಸ್ನಲ್ಲೇ ನಡೆಯುತ್ತದೆ. 98ನೇ ಪ್ರಶ್ನೆ, ಅಂಬೇಡ್ಕರ್ ಸ್ಮಾರಕಕ್ಕೆ ಭಾರತದ ರಾಷ್ಟ್ರಪತಿಗಳು ಯಾವ ರಾಜ್ಯದಲ್ಲಿ ಶಿಲಾನ್ಯಾಸ ಮಾಡಿದರು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದ ಉತ್ತರ ಉತ್ತರ ಪ್ರದೇಶ್, ಆಪ್ಷನ್ 4. RTI ಆ್ಯಕ್ಟ್, ಮಾಹಿತಿ ಹಕ್ಕುಗಳ ತಿದ್ದುಪಡಿ 2019 ಕಾಯ್ದೆ ಪ್ರಕಾರ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಇದರಲ್ಲಿ ಮೊದಲು 5 ವರ್ಷ ಇತ್ತು, ಈಗ ಅದನ್ನು ತಿದ್ದುಪಡಿ ಮಾಡಿ 3 ವರ್ಷ ಅಂತ ಮಾಡಿದ್ದಾರೆ. ಆಪ್ಷನ್ 2 ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ, 100ನೇ ಪ್ರಶ್ನೆ, 2021 ನೆಲ್ಸನ್ ಮಂಡೇಲಾ ವಿಶ್ವ ಮಾನವೀಯ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದರೆ ರೋಮನ್ ಸಿನ್ಹಾ ಸೆಹಗಲ್. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಇಲ್ಲಿ ನಾನು ಪ್ರಶ್ನೆ ಮತ್ತು ಉತ್ತರವನ್ನು ಹೇಳಿದ್ದೇನೆ. ಕೀ ಆನ್ಸರ್ ಇದು. ಅಸಿಸ್ಟೆಂಟ್ ಕನ್ಸರ್ವೇಟರ್ ಫಾರ್ ಫಾರೆಸ್ಟ್ ಎಕ್ಸಾಮ್ KPSC ವತಿಯಿಂದ ನಡೆದ ಪರೀಕ್ಷೆ ಇದು. ಸೊ ಇದು ಈ ವಿಡಿಯೋ ಕೇವಲ ಪರೀಕ್ಷೆ ಬರೆದವರಿಗೆ ಮಾತ್ರ ಅಲ್ಲ, ಬೇರೆ PSI PSI ಮುಂದೆ ಬರತಕ್ಕಂಥ ಗ್ರೂಪ್ C ಪರೀಕ್ಷೆಗೂ ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮೂಲಕ ನಾವು ಪ್ರಿಪ್ರೇಷನನ್ನು ಮಾಡ್ಬೋದು. ಓಕೆ, ನೀವು ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಸ್ವಾಗತ.